ಎಲ್ಲರಿಗೂ ನಮಸ್ಕಾರ ನಾನು ಪೃಥ್ವಿಗೌಡ 1969 ಜುಲೈ 3 ರಂದು ಒಬ್ಬ ವೀರ ಯೋಧನ ಜನನವಾಗುತ್ತೆ ಕೇವಲ 16ನೇ ವಯಸ್ಸಿಗೆ ಇವರು ಭಾರತೀಯ ಸೇನೆಯನ್ನ ಜಾಯಿನ್ ಆಗ್ತಾರೆ 1985 ರಲ್ಲಿ ಇವರಿಗೆ ಸೆಕೆಂಡ್ ರಜಪೂತಾನ ರೈಫಲ್ಸ್ ಅಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ 1987 ರಲ್ಲಿ ಶ್ರೀಲಂಕಾದಲ್ಲಿ ನಡೆದಂತ ಆಪರೇಷನ್ ಪವನ್ ನಲ್ಲಿ ಇವರು ಭಾಗವಹಿಸುತ್ತಾರೆ 36 ಜನ ಸೈನಿಕರನ್ನ ಎಲ್ಟಿಟಿ ರವರು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತಾರೆ ಕೇವಲ 72 ಗಂಟೆಗಳಲ್ಲಿ 39 ಜನ ಮಿಲಿಟೆಂಟ್ ಗಳನ್ನ ಕೊಂದು ಆ ಕ್ಯಾಪ್ಚರ್ ಆಗಿದ್ದಂತ 36 ಜನಗಳನ್ನ ಅಲ್ಲಿಂದ ಬಿಡಿಸ್ಕೊಂಡು ಬರ್ತಾರೆ ಇವರು ಯಾವ ರೀತಿಯ ಯುದ್ಧವನ್ನ ಮಾಡುತ್ತಾರೆ ಅಂತ ಹೇಳಿದ್ರೆ ಎದುರುಗಡೆ ಇರುವಂತ ಶತ್ರು ಇವರ ಮೇಲೆ ಗ್ರೆನೇಡ್ ದಾಳಿಯನ್ನ ಮಾಡಿದ್ರೆ ಆ ಗ್ರೆನೇಡ್ ಅನ್ನು ಹಿಡಿದು ಯಾರು ಎಸ್ತಿರ್ತಾನೋ ಅವನ ಬಳಿಯೇ ಮತ್ತೆ ಎಸೆಯುವಂತ ಧೈರ್ಯವನ್ನ ಇವರು ಮಾಡ್ತಾ ಇರ್ತಾರೆ ಇವರು ವೈರಿಗಳ ಜೊತೆ ಕಾದಾಡುವಂತ ಪರಿಯನ್ನ ನೋಡಿ ಇವರ ಸೀನಿಯರ್ ಆಫೀಸರ್ ಇವರಿಗೆ ಒಂದು ಮಾತನ್ನ ಹೇಳ್ತಾರೆ ನೀನು ಕೋಬ್ರಾಗಿಂತ ಡೇಂಜರಸ್ ಇದೆಯಾ ಅಂತ ಅವತ್ತಿನಿಂದ ಅವರ ಬೆಟಾಲಿಯನ್ನ ಪ್ರತಿಯೊಬ್ಬರು ಕೂಡ ಅವರಿಗೆ ಕೋಬ್ರಾ ಅಂತ ಕರೆಯೋಕೆ ಪ್ರಾರಂಭ ಮಾಡ್ತಾರೆ ಅವರು ಬೇರೆ ಯಾರು ಅಲ್ಲ 1999 ರ ಕಾರ್ಗಿಲ್ ಯುದ್ಧದಲ್ಲಿ 48 ಜನ ಪಾಕಿಸ್ತಾನಿ ಸೈನಿಕರನ್ನ ಕೊಂದು ತೊಲೊಲಿನ್ ಬೆಟ್ಟವನ್ನ ವಶಪಡಿಸಿಕೊಳ್ಳೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮಹಾವೀರ ಚಕ್ರ ಅವಾರ್ಡಿ ದಿಗೇಂದ್ರ ಕುಮಾರ್ 1999 ರಲ್ಲಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕಾರ್ಗಿಲ್ ದ್ರಾಸ್ ಮತ್ತು ಬಟಾಲಿಕ್ ಸೆಕ್ಟರ್ನ ಎಲ್ಲ ಬೆಟ್ಟಗಳನ್ನು ಪಾಕಿಸ್ತಾನಿಯರು ವಶಪಡಿಸಿಕೊಳ್ಳಬೇಕು ಅಂತ ಕುತಂತ್ರದಿಂದ ಬಂದು ನಮ್ಮ ಭಾರತೀಯ ಸೈನಿಕರು ನಿರ್ಮಿಸಿದಂತಹ ಬಂಕರ್ಗಳಲ್ಲಿ ಅಡಗಿ ಕೂತ್ಕೊಂಡು ಆ ಒಂದು ಬೆಟ್ಟಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ತೊಲೊಲಿನ್ ಬೆಟ್ಟದ 0.4590 ಅನ್ನು ರೀಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಹೊರಟಂತಹ ಭಾರತೀಯ ಸೈನ್ಯದ 3 ಬೆಟಾಲಿಯನ್ಗಳು ಫೇಲ್ ಆಗಿರ್ತವೆ ಆಗ ಸೆಕೆಂಡ್ ರಜಪೂತಾನ ರೈಫಲ್ಸ್ಗೆ ಆರ್ಡರ್ ಬರುತ್ತೆ ನೀವು ಹೋಗಿ ಆ ಒಂದು ತೊಲೊಲಿನ್ ಬೆಟ್ಟದ 0.4590 ನ ರೀಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಆಗ ಬೆಟಾಲಿಯನ್ ಕಮಾಂಡರ್ ಆಗಿರ್ತಾರೆ ಕರ್ನಲ್ ರವೀಂದ್ರನಾಥ್ ರವರು ಕಂಪನಿ ಕಮಾಂಡರ್ ಆಗಿರ್ತಾರೆ ಮೇಜರ್ ವಿವೇಕ್ ಗುಪ್ತಾ ಅವರು ಇವರ ಒಂದು ಲೀಡರ್ಶಿಪ್ ನಲ್ಲಿ ದಿಗೇಂದ್ರ ಕುಮಾರ್ ಹೊರಡ್ತಾರೆ ಆ ಒಂದು ತೊಲೊಲಿನ್ ಬೆಟ್ಟದ 0.4590 ನ ರೀಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಯಾವಾಗ ಭಾರತೀಯ ಸೈನಿಕರು ಬೆಟ್ಟವನ್ನು ಹತ್ತು ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಮೇಲಿದ್ದಂತಹ ಪಾಕಿಸ್ತಾನಿ ಸೈನಿಕ ದರ್ಪದಿಂದ ಯಾವ 3 ಬೆಟಾಲಿಯನ್ಗಳನ್ನು ಸೋಲಿಸಿದೀವನ್ನೋ ಅಹಂಕಾರದಿಂದ ನೀವೆಲ್ಲರೂ ಒಬ್ಬ ತಂದೆಗೆ ಹುಟ್ಟಿದ್ರೆ ತಾಕತ್ತಿದ್ರೆ ಈ ಬೆಟ್ಟವನ್ನು ವಶಪಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಪ್ರತಿಯೊಬ್ಬ ಸೈನಿಕನ ರಕ್ತ ಕುದಿಯುತ್ತೆ ಆದರೆ ಬೆಳಗ್ಗಿನ ಹೊತ್ತು ಬೆಟ್ಟವನ್ನು ಹತ್ತೋ ಆಗಿರಲಿಲ್ಲ ಯಾಕಂದ್ರೆ ಮೇಲಿರುವಂತಹ ಪಾಕಿಸ್ತಾನಿ ಸೈನಿಕರಿಗೆ ಕೆಳಗಿನಿಂದ ಬರ್ತಿರುವಂತಹ ಸೈನಿಕರು ಕ್ಲಿಯರ್ ಆಗಿ ಕಾಣ್ತಾ ಇರ್ತಾರೆ ಅವರನ್ನ ಶೂಟ್ ಮಾಡಿ ಅಥವಾ ಬಂಡೆಕಲ್ಲನ್ನು ಉರುಳಿಸಿ ಅವ್ರನ್ನ ಕೊಂದಾಕ್ತಾ ಇರ್ತಾರೆ ಹಾಗಾಗಿ ರಾತ್ರಿ ಆಗುವ ತನಕ ಕಾದು ಎಲ್ಲ ಸೈನಿಕರು ಬೆಟ್ಟವನ್ನು ಹತ್ತೋಕೆ ಪ್ರಾರಂಭ ಮಾಡ್ತಾ ಇರ್ತಾರೆ ದಿಗೇಂದ್ರ ಕುಮಾರ್ ಅವರು ಕೂಡ ಪೊಸಿಷನ್ನ ಚೇಂಜ್ ಮಾಡ್ತಾ ಮಾಡ್ತಾ ತೆವಳುಕೊಂಡು ಬೆಟ್ಟವನ್ನು ಹತ್ತೋಕೆ ಪ್ರಾರಂಭಿಸ್ತಾರೆ ದಿಗೇಂದ್ರ ಕುಮಾರ್ ಅವರ ಮುಂದೆ ಒಂದು ಬಂಕರ್ ಕಾಣುತ್ತೆ ಆ ಬಂಕರ್ ಹತ್ರ ತೆವಳ್ಕೊಂಡು ಹೋಗ್ತಾರೆ ತೆವಳ್ಕೊಂಡು ಹೋಗಿ ಎನಿಮಿ ಕೈಯಲ್ಲಿದ್ದಂತಹ 2 ಗನ್ಗಳ ಮುಂದಿನ ಬ್ಯಾರಲ್ ಅನ್ನು ಹಿಡ್ಕೊಂಡು ಅದನ್ನು ಕಿತ್ತು ಬಿಸಾಡ್ತಾರೆ ಕಿತ್ತು ಬಿಸಾಡಿ ಅವರ ಹತ್ರ ಇದ್ದಂತಹ ಒಂದು ಗ್ರೆನೇಡ್ ಅನ್ನು ಆ ಬಂಕರ್ ಒಳಗೆ ಹಾಕ್ತಾರೆ ಬಂಕರ್ ಒಳಗೆ ಆ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ ಅದರೊಳಗಿದ್ದಂತಹ ವೈರಿ ಅಲ್ಲೇ ಸತ್ತೋಗ್ತಾನೆ ಆದರೆ ಈ ಸಮಯದಲ್ಲಿ ದಿಗೇಂದ್ರ ಕುಮಾರ್ ಅವರ ಬೆರಳಿಗೆ ಹಾಗೂ ಅವರ ಬಲಗಡೆ ಭಾಗಕ್ಕೆ ಸಾಕಷ್ಟು ಬುಲೆಟ್ಗಳು ಬಿದ್ದಿರ್ತವೆ ಅಲ್ಲೇ ತಕ್ಷಣ ಫಸ್ಟ್ ಏಡ್ ಮಾಡ್ಕೊಳ್ತಾರೆ ಫಸ್ಟ್ ಏಡ್ ಮಾಡ್ಕೊಂಡು ಮತ್ತೆ ಮುನ್ನೋಗ್ತಾರೆ ಬೆಳಗ್ಗೆ 4 ಗಂಟೆಯ ಒಳಗಡೆ 11 ಬಂಕರ್ಗಳ ಒಳಗಿದ್ದಂತಹ ಎಲ್ಲ ವೈರಿಗಳನ್ನು ದಿಗೇಂದ್ರ ಕುಮಾರ್ ಅವರು ಕೊಂದು ಹಾಕ್ತಾರೆ ಯಾರೋ ಒಬ್ಬ ಭಾರತೀಯ ಸೈನಿಕ ಮೇಲೆ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಮೇಲಿದ್ದಂತಹ ಪಾಕಿಸ್ತಾನಿ ಸೈನಿಕ ಕೂಗ್ತಾನೆ ಹಿಂದೂಸ್ತಾನಿ ಕುತ್ತೆ ಬಾಹರ ಅಂತ ಆದರೆ ದಿಗೇಂದ್ರ ಕುಮಾರ್ ಅವರು ಈ ಮಾತಿಂದ ತಲೆ ಕೆಡಿಸ್ಕೊಳ್ಳದೆ ಮತ್ತೆ ಮುಂದುಗ್ತಾರೆ ಮುಂದುಗ್ಗಿ ಯಾವ ಪಾಕಿಸ್ತಾನಿ ಸೈನಿಕ ಬೈದಿದ್ನೋ ಅವನ ಮುಂದೆ ನಿಂತ್ಕೊಳ್ತಾರೆ ಆಗ ಬೆಟ್ಟದ ಮೇಲೆ ಒಂದು ಹ್ಯಾಂಡ್ ಫೈಟ್ ನಡೆಯುತ್ತೆ ಕೊನೆಯದಾಗಿ ಅವನ ಕುತ್ತಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಹಿಡ್ಕೋತಾರೆ ಹಿಡ್ಕೊಂಡಾಗ ಅವನ ನಾಲ್ಗೆ ಹೊರಗಡೆ ಬಂದಿರುತ್ತೆ ದಿಗೇಂದ್ರ ಕುಮಾರ್ ಅವರು ಅವನ ರುಂಡವನ್ನು ನೋಡ್ತಾ ಹೇಳ್ತಾರೆ ಈಗ ಹೇಳು ನಾಯಿ ಯಾರು ಅಂತ ಅಬ್ಬೋಲ್ ಕುತ್ತ ಕೌನ್ ಹೈ ಅಂತ ಇದಾದ ನಂತರ ಗಾಯಗೊಂಡಿದ್ದಂತಹ ದಿಗೇಂದ್ರ ಕುಮಾರ್ ಅವರನ್ನ ಶ್ರೀನಗರದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ ಅಲ್ಲಿ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ ಅಂದಿನ ಭಾರತದ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರನ್ನು ಭೇಟಿಯಾಗೋಕೆ ಹೋಗ್ತಾರೆ ಹೋದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಕಂಗ್ರ್ಯಾಚುಲೇಷನ್ಸ್ ನೀವು ಯುದ್ಧದಲ್ಲಿ 48 ಜನ ಪಾಕಿಸ್ತಾನಿ ಸೈನಿಕರನ್ನು ಕೊಂದು ತೊಲೊಲಿನ್ ಬೆಟ್ಟ ವಶಪಡಿಸ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಾ ಅಂತ ಆಗ ದಿಗೇಂದ್ರ ಕುಮಾರ್ ಹೇಳ್ತಾರೆ ಶೇ ಹಾಫ್ ಸೆಂಚುರಿ ಮಿಸ್ ಆಗ್ಬಿಡ್ತಲ್ಲ ಸರ್ ಅಂತ ಇಂಥ ವೀರ ಯೋಧನಿಗೆ 1999 ಆಗಸ್ಟ್ 15 ಇಂಡಿಯಾದ ಸೆಕೆಂಡ್ ಹೈಯೆಸ್ಟ್ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಆದಂತಹ ಮಹಾವೀರ ಚಕ್ರ ಅವಾರ್ಡನ್ನು ನೀಡಿ ಗೌರವಿಸಲಾಗುತ್ತೆ 2005 ಭಾರತೀಯ ಸೇನೆಯಿಂದ ಇವರು ನಿವೃತ್ತರಾಗ್ತಾರೆ ಇವತ್ತಿಗೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆದರೂ ಕೂಡ ನಾನು ಮುಂದೆ ನಿಂತು ಯುದ್ಧ ಮಾಡೋಕ್ಕೆ ಸಿದ್ಧ ಅಂತ ದಿಗೇಂದ್ರ ಕುಮಾರ್ ಅವರು ಹೇಳ್ತಾರೆ ಇವತ್ತು ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬದ ದಿನ ನಾವೆಲ್ಲರೂ ಕೂಡ ಅವರಿಗೆ ಶುಭಾಶಯಗಳನ್ನು ಕೋರೋಣ ಅವರ ದೇಶಭಕ್ತಿಗೆ ಒಂದು ಸಲ್ಯೂಟ್ ಹೇಳೋಣ ಅಂತ ಹೇಳ್ತಾ ಜುಲೈ 3
ದಿಗೇಂದ್ರ ಕುಮಾರ್ ಅವರು ಹುಟ್ಟಿದ ದಿನ. ಆದರೆ ಹಿಂದೆ ಒಬ್ಬ ವೀರ ಯೋಧನನ್ನು ನಾವು ಕಳೆದುಕೊಂಡಂತಹ ದಿನ. ಅವರು ಬೇರೆ ಯಾರು ಅಲ್ಲ, ಪರಮವೀರ ಚಕ್ರ ಅವಾರ್ಡಿ ಮನೋಜ್ ಕುಮಾರ್ ಪಾಂಡೆ. ಅವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ.